ಕಾರ ನಮಸ್ಕಾರ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಸ್ಪೆಷಲಿ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳೇ ನಿಮಗೆ ಅಂತಲೇ ಪ್ರಿಪೇಟ್ರಿ ಓಲ್ಡ್ ಎಕ್ಸಾಮ್ಸ್ ನಡೆದಿರುವಂತಹ ಪ್ರಿಪೇಟ್ರಿ ಕ್ವಶನ್ ಪೇಪರ್ಸ್ಗಳನ್ನು ಈ ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿರುವಂಥದ್ದು ತಗೊಳ್ಳೋದೆ ನಾವು ಉಪಯೋಗಿಸ್ಕೋಬೇಕು ಸ್ಪೆಷಲಿ ದಿಸ್ ವಿಡಿಯೋ ಇಸ್ ಮೆಂಟ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್ ಹಂಗಂತ ಹೇಳ್ಬಿಟ್ಟು ವೀಡಿಯೋನ ಕ್ವಿಟ್ ಮಾಡಿದ್ದೀರ ನಾನೇನಿಲ್ಲಿ ಕ್ವಶನ್ ಆನ್ಸರ್ ಆಗಲಿ ಅಥವಾ ಸೊಲ್ಯೂಷನನ್ನು ನೀಡ್ತಾ ಇಲ್ಲ ಕೆಲವೊಂದು ಉಪದೇಶಗಳನ್ನು ನೀಡ್ತಾ ಇದ್ದೇವೆ ವಿಚ್ ವಿಲ್ ಓಕೆ ಹೆಲ್ಪ್ ಫಾರ್ ಯುವರ್ ಫ್ಯೂಚರ್ ಏನಪ್ಪ ಅಂದರೆ ಹೇಗೆ ಓದಬೇಕು ಎಕ್ಸಾಮಿಗೆ ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಬೇಕು ಇವೆಲ್ಲ ಕ್ವಶನ್ ಪೇಪರ್ಗಳ ಏನು ಉಪಯೋಗ ನಿಮಗೆ ಅಂತ ಬನ್ನಿ ಸರ್ ಫಸ್ಟ್ ಕ್ವಶನ್ ಪೇಪರ್ ಯಾವುದು ಉಪಯೋಗ ಆಗುತ್ತೆ ಅಂದರೆ ನಿಮ್ಮ ಮಿಟ್ರಮ್ ಎಕ್ಸಾಮ್ ನಡೀತಲ್ವಾ ಅದು ಬಹಳ ಉಪಯೋಗ ಆಗುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಅದರ ಜೊತೆಗೆ ಪ್ರಿಪೇರ್ ಎಕ್ಸಾಮ್ ಕ್ವೆಶನ್ ಪೇಪರ್ ಕೂಡ ಭಾಳ ಹೆಲ್ಪ್ ಆಗುತ್ತೆ ಓಲ್ಡ್ ಕ್ವಶನ್ ಪೇಪರ್ಸು ಒನ್ ಮೋರ್ ಥಿಂಗ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಿಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಮಾಹಿತಿಗಳನ್ನು ನಾನು ನೀಡ್ತಾ ಹೋಗ್ತೇನೆ ಅದರ ಜೊತೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಏನಕ್ಕೆ ಅಂದರೆ ಇದು ನೀವೇ ಪ್ಲಾನ್ ಮಾಡಿರುವಂಥದ್ದು ನಿಮ್ಮ ಕಮೆಂಟ್ಸಿನ ಮೇರೆಗೆ ನಾವು ಕ್ವಶನ್ ಪೇಪರ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡುತ್ತಿರುವಂಥದ್ದು ಓಕೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಬೇಕು ಅಂತ ಹೇಳಿದರೆ ಸಾಲ್ವ್ ಮಾಡಿ ಯಾವುದಾದ್ರೂ ಪ್ರಶ್ನೆಗಳು ನಿಮಗೆ ತೊಂದರೆ ಇದ್ದಲ್ಲಿ ನಿಮ್ಮ ಲೆಕ್ಚರ್ಸ್ಗಳಿಗೆ ಓಕೆ ಅವ್ರ ಜೊತೆ ಡಿಸ್ಕಷನ್ನು ಮಾಡ ಡಿಸ್ಕಷನನ್ನು ಮಾಡಿ ಹಾಗೂ ಅದಕ್ಕೆ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳಿ ಅಂದರೆ ಉತ್ತರಗಳನ್ನು ಅಂತ ಹಾಗೆ ಬಿಟ್ಕಂತ ಹೋದರೆ ಇಟ್ ಈಸ್ ಟಫ್ ಟಫ್ ಅಂತ ಎಕ್ಸಾಮ್ ದಿನ ಅದೇ ಬರುವ ಸಾಧ್ಯತೆಗಳು ಭಾಳ ಇರ್ತವೆ ಓಕೆ ಹಾಗಾಗಿಯೇ ಇದು ನಮ್ಮ ವತಿಯಿಂದ ನಿಮ್ಮಲ್ಲಿ ನಿಮಗೆ ಏನಂತೀರ ನೀವು ಸಲಹೆಗಳು ಅಂತ ಓಕೆ ಸಜೆಷನ್ಸ್ ಫಾರ್ ಯು ಓಕೆ ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಓಕೆ ಇದೇ ರೀತಿಯಾಗಿ ಒಂದೊಂದು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ ಓಕೆ ನಿಮಗೂ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಓಕೆ ವಿದ್ಯಾರ್ಥಿಗಳ ಕಮೆಂಟ್ಸನ್ನು ಓದಿದಾಗ ಆಗುತ್ತೆ ಈ ರೀತಿಯಾಗಿ ಎಲ್ಲರೂ ಕೂಡ ಈ ಎಲ್ಲ ವೀಡಿಯೋಗಳನ್ನು ಉಪಯೋಗಿಸಿಕೊಂಡು ಓಕೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಬೇಕು ಓಕೆ ನಿಮಗಷ್ಟೇ ಅಲ್ಲ ಎಲ್ಲ ಪ್ರತಿ ಕರ್ನಾಟಕದಲ್ಲಿ ಓದುತ್ತಿರುವ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವ ಉದ್ದೇಶದಿಂದನೇ ಈ ಯೂಟ್ಯೂಬ್ ಚಾನಲನ್ನು ಮಾಡಿರುವಂಥದ್ದು ಧನ್ಯವಾದಗಳು ಪ್ರೀತಿಯ ಮಕ್ಕಳೇ